ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರ ರುಚಿ ಚಾನಲ್ ನೇತ್ರ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಂಜೆ ಟೈಮಲ್ಲಿ ಟೀ ಅಥವಾ ಕಾಫಿ ಟೈಮ್ನಲ್ಲಿ ಈ ಚಳಿಗೆ ಅಥವಾ ಮಳೆಗಾಲಕ್ಕೆ ಒಂದು ಒಳ್ಳೆಯ ಈಸಿಯಾಗಿರುವಂಥ ರೆಸಿಪಿ ನೋಡೋಣ ಅದುವೇ ಎಲ್ಲರಿಗೂ ಇಷ್ಟವಾಗುವಂತಹ ರೋಲ್ ಸಮೋಸ ನೀವು ಸಮೋಸ ಆಲೂ ಸಮೋಸ ಎಲ್ಲ ತಿಂದಿರ್ತೀರಲ್ಲ ಇದು ಒಂದು ಟೈಪ್ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು ಹಾಗೆ ಇದನ್ನು ಮಾಡಿ ಒಂದು ವೀಕ್ವರೆಗೂ ಸ್ಟೋರ್ ಕೂಡ ಮಾಡಿಟ್ಕೋಬೋದು ಕ್ರಿಸ್ಪಿಯಾಗೂ ಇರುತ್ತೆ ಹಾಗೂ ಟೀ ಕಾಫಿ ಟೈಮ್ಗೆ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿರುತ್ತೆ ಈಗ ಈ ರೋಲ್ ಸಮೋಸ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಇದರಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೈದಾ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಒನ್ ಟೈಮ್ ತಿನ್ನಬೇಕಾದ್ರೆ ಗೋಧಿ ಹಿಟ್ಟಿನಲ್ಲೂ ಕೂಡ ಮಾಡ್ಕೋಬೋದು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವಾನ ಹಾಕಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟಿಗೆ ಮೊದಲಿಗೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲದಕ್ಕೂ ಈವನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ಇದಾದ ನಂತರ ಇದಕ್ಕೆ ಸರಿ ಸರಿವಂದ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗೆ ಮಿಕ್ಸ್ ಆಗಬೇಕು ಎಣ್ಣೆ ಆಗಲೇ ಹಿಟ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಎಣ್ಣೆನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಕೈನಲ್ಲಿ ಉಂಡೆ ಕಟ್ಟಿದಾಗ ಅದು ಬ್ರೇಕ್ ಆಗದೆ ಇರೋ ರೀತಿ ಉಂಡೆ ಆಗಬೇಕು ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗೋ ರೀತಿ ಎರಡು ಕೈಗೆ ಹಾಕಿ ಚೆನ್ನಾಗಿ ಉಜ್ಜಿದಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಆಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ಹಿಟ್ಟು ಸರಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ಳೋಣ ಚಪಾತಿ ಹಿಟ್ಟಕ್ಕಿಂತಲೂ ಗಟ್ಟಿ ಇರಬೇಕು ಕೈನಲ್ಲಿ ಕಲಿಸ್ತಾ ಇದ್ರೇ ಹಿಟ್ಟು ಗಟ್ಟಿತನ ತೋರಿಸ್ಬೇಕಂದ್ರೆ ಗಟ್ಟಿ ಇರಬೇಕು ಹಾಗಾಗಿ ನೀರನ್ನ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡ್ರು ಸರಿಯೇ ಅಥವಾ ಕೈನಲ್ಲಿ ಸ್ವಲ್ಪ ಚಿಮುಕಿಸ್ತಾ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಬರಬೇಕು ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಬಂದುಬಿಟ್ರೆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಹಾಗಾಗಿ ಹಿಟ್ಟು ತುಂಬಾ ಎಷ್ಟು ಆದಷ್ಟು ಕಡಿಮೆ ನೀರು ಹಾಕಿ ಬ ಗಟ್ಟಿಗೆ ಕಲಿಸ್ಬೋದು ಅಷ್ಟು ಕಲಿಸ್ಕೋಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬರೋಣ ಹೀಗೆ ಈಸಿಯಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ ನೀವು ಯಾರಾದರೂ ಹೊಸಬ್ರೂ ನೋಡ್ತಾ ಇದ್ದರೆ ಇನ್ನಷ್ಟು ಈಸಿ ರೆಸಿಪಿಗಳಿಗೂ ನಿಮಗೆ ನೋಟಿಸಿಫಿಕೇಷನ್ ಬರುತ್ತೆ ಹಾಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ಹಿಟ್ಟು ಗಟ್ಟಿಯಾಗಿ ನಾದ್ಕೊಳ್ಬೇಕು ಸಾಕಾಗುತ್ತೆ ನೀರು ಇಷ್ಟೇ ಇದರಲ್ಲಿರೋ ತೇವಾಂಶನೇ ಹಿಟ್ಟು ಹರಳುತ್ತೆ ಹಾಗಾಗಿ ನೋಡಿ ಇಷ್ಟು ಗಟ್ಟಿ ಇರಬೇಕು ಹಿಟ್ಟು ಈ ಸಮೋಸ ಹಾಗೂ ಕಚೋರಿಗೆಲ್ಲ ಈ ರೀತಿಯೇ ಗಟ್ಟಿಗೆ ಕಲಿಸ್ಬೇಕು ಹಿಟ್ಟು ಈಗ ಹಿಟ್ಟು ಗಟ್ಟಿಯಾಗಿದೆ ನೋಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಬಟ್ಟೆನ ಒದ್ದೆ ಮಾಡಿ ಒಂದು ಕರ್ಚಿಪ್ ಅಥವಾ ಒಂದು ವೈಟ್ ಕಲರ್ ಬಟ್ಟೆ ಇದ್ದರೆ ತೇವ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಮಾಯ್ಚರೈಸರ್ ಅಂದರೆ ಆಲ್ರೆಡಿ ಗಟ್ಟಿ ಇರುತ್ತಲ್ಲ ಬ್ರೇಕ್ ಆಗಬಾರ್ದು ಅಂಥೇಳಿ ಈ ರೀತಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡೋಣ ಹಿಟ್ಟು ಚೆನ್ನಾಗಿ ಬನ್ನಿ ಬರಲಿ ಅಂತ ಹೇಳಿ ಇಲ್ಲಿ ನಾನು ಬೇಯಿಸಿರೋ ಹಾಲೂಗಿಡೆ ತಗೊಂಡಿದ್ದೀನಿ ಎರಡು ಅದನ್ನು ಚೆನ್ನಾಗಿ ಸಣ್ಣ ಓಲೆಯಲ್ಲಿ ತುರ್ಕೊಳ್ಳೋಣ ಸ್ಮ್ಯಾಶ್ ಮಾಡಿದ್ರೆ ದಪ್ಪ ದಪ್ಪ ಆಗಿಬಿಡುತ್ತೆ ಹಾಗೆ ತುರಿದ್ರೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಇದು ರೋಲ್ ಸಮೋಸ ಆಗಿರೋದ್ರಿಂದ ತುಂಬಾ ನೈಸಾಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಈ ರೀತಿ ತುರ್ಕೊಂಡ್ರೆ ನಮಗೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗೆ ತುಂಬ ನೈಸಾಗೆ ಸ್ಮ್ಯಾಶ್ ಆಗುತ್ತೆ ಈಗ ಆಲೂಗಡ್ಡೆ ತುರಿದಾಯ್ತು ಈಗ ಆಲೂಗೆಡ್ಡೆಗೆ ಸಮೋಸ ರೋಲ್ ಸಮೋಸಾಗೆ ಬೇಕಾಗಿರುವ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡೋಣ ತುರಿದಿರೋ ಹಾಲುಗೆಡ್ಡೆ ಸ್ಟಫಿಂಗಿಗೆ ನಾನಿಲ್ಲಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿಣ ಪುಡಿ ಫ್ಲೇವರ್ಗೋಸ್ಕರ ಇಲ್ಲಿ ಮೆಂತ್ ಮೇ ಕಸ್ತೂರಿ ಮೇಥಿ ಹಾಗೆ ಹಚ್ಚಮೆಣ್ಸಿನ್ಕಾಯಿ ಪುಡಿ ಜೀರಿಗೆ ಹಾಗೂ ಪೆಪ್ಪರ್ ಪುಡಿನ ತೊಗೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ತುರಿದಿರುವಂಥ ಆಲೂಗಡ್ಡೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಬೈಂಡಿಂಗಿಗೆ ಚೆನ್ನಾಗಿ ಬರಲಿ ಅಂತೇಳಿ ನಾನಿಲ್ಲಿ ಒಂದು ಮೂರು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ತುರಿದಿರೋ ಆಲೂಗಡ್ಡೆ ಎಲ್ಲ ಪೇಸ್ಟ್ ರೀತಿ ಆಗಬೇಕು ನೈಸಿಗೆ ನಿಮಗೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಚುಮುಕಿಸ್ಕೊಂಡು ಬೇಕಾದರೆ ಪೇಸ್ಟ್ ರೀತಿಗೆ ನೈಸಾಗೆ ಇಲ್ಲಿ ಮಸಾಲೆ ಪುಡಿ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಪೇಸ್ಟ್ ಥರ ಹಾಕ್ತು ಈ ರೀತಿ ಆಗಿರಬೇಕು ಆವಾಗ ನಮಗೆ ಸ್ಟಫ್ ಮಾಡೋಕ್ಕೆ ಈಸಿ ಆಗುತ್ತೆ ಸ್ಪ್ರೆಡ್ ಮಾಡಬೇಕಲ್ಲ ಅದಕ್ಕೆ ಇಷ್ಟು ನೈಸಾಗೆ ಮಾಡ್ಕೋಬೇಕು ಈಗ ಇಟ್ಟು ನೋಡಿ ಹಾಫ್ ಆನ್ ಅವರ್ ನಾವು ಇಟ್ಟಿದ್ವಲ್ಲ ರೆಸ್ಟ್ ಮಾಡೋದಕ್ಕೆ ಚೆನ್ನಾಗಿ ಬನ್ನಿ ಬಂದಿದೆ ಈಗ ನಾವು ಒಂದು ಚಿಕ್ಕ ಒಂದು ನಿಂಬೆ ಹಣ್ಣು ಗಾತ್ರದ ಒಂದು ಪೀಸ್ ತೊಗೊಂಡು ಈಗ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಚಪಾತಿನ ಹೇಗೆ ಲಟ್ಟಿಸ್ಕೊತೀವಿ ಆ ರೀತಿ ಲಟ್ಟಿಸ್ಕೊಳ್ಳೋಣ ತುಂಬ ತೆಳಿಗೂ ಬೇಡ ತುಂಬ ದಪ್ಪನೂ ಬೇಡ ಒಂದು ಸ್ವಲ್ಪ ಮೀಡಿಯಮಲ್ಲಿ ಲಟ್ಟಿಸ್ಕೊಳ್ಳೋಣ ಎಷ್ಟಾಗುತ್ತೋ ಅಷ್ಟು ದೊಡ್ಡದಾಗೆ ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ರೌಂಡಕ್ಕೆ ಲಟ್ಟಿಸ್ಕೊಂಡು ಆಗಿದೆ ಈಗ ನಾವಿವಾಗ ಇದಕ್ಕೆ ಒಂದು ಯಾವುದಾದ್ರೂ ಪುಟ್ಟದು ಕ್ಯಾಪ್ ತಗೊಳ್ಳೋಣ ಅಂದರೆ ಸ್ಟೀಲ್ದು ಅಥವಾ ಯಾವುದಾದ್ರೂ ಒಂದು ಮಧ್ಯದಲ್ಲಿ ಇಟ್ಕೊಳ್ಳೋಣ ಕ್ಯಾಪನ್ನ ಆ ಕ್ಯಾಪ್ ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಈ ಸ್ಟಫಿಂಗ್ನ ಆಲೂ ಮಿಕ್ಸ್ ಮಿಶ್ರಣ ಇತ್ತಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ತೆಳುವುದೊಂದು ಲೇಯರ್ ಬರೋ ಥರ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಾಗೆ ಮಧ್ಯ ಕ್ಯಾಪ್ ತೆಗೆದ್ಬಿಟ್ಟು ಇದನ್ನು ಎಷ್ಟು ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇವಾಗ ನಾಲ್ಕು ಪೀಸ್ ಆಯಿತು ಈಗ ನಾಲ್ಕರಿಂದ ಎಂಟು ಪೀಸ್ ಆಗುತ್ತೆ ಎಂಟರಲ್ಲಿ ಮತ್ತು ಅದರಲ್ಲಿ ಎರಡೆರಡು ಹದಿನಾರು ಪೀಸ್ ಮಾಡ್ಕೋಬೇಕಾಗುತ್ತೆ ದೊಡ್ಡದಾಗೆ ಈ ತುಂಬ ತುಂಬ ಚಿಕ್ಕದ ಬೇಡ ದೊಡ್ಡದಂದರೆ ಒಂದು ಇದು ಒಂದು ದೊಡ್ಡದಾಗುತ್ತೆ ಇದು ಸ್ನ್ಯಾಕ್ಸ್ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ ನೋಡಿ ಒಂದು ದೊಡ್ಡದನ್ನ ಮಾಡಿ ತೋರಿಸ್ತೀನಿ ಇಷ್ಟು ಸೈಜ್ ಬರುತ್ತೆ ಇರಲಿ ಈ ಸೈಜು ಅಂತ ಹೇಳಿದರೆ ಈ ಸೈಜ್ ಮಾಡ್ಕೋಬೋದು ಸ್ನ್ಯಾಕ್ಸ್ಗೆ ಇನ್ನು ಸ್ವಲ್ಪ ಚಿಕ್ಕದಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಾಡೋದಕ್ಕೂ ತುಂಬ ಚ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಎಳೆದು ಈ ರೀತಿ ರೋಲ್ ಮಾಡ್ಕೊಂಡು ಬರಬೇಕು ಮಧ್ಯ ಖಾಲಿ ಜಾಗ ಐತಲ್ಲ ಅಲ್ಲಿ ಸ್ವಲ್ಪ ನೀರನ್ನ ಸವರ್ಕೊಂಡಿರಬೇಕು ನಮಗೆ ಲಾಸ್ಟಲ್ಲಿ ಬೈಂಡಿಂಗ್ ಥರ ಅದಾಗುತ್ತೆ ನೋಡಿ ಅಂಟ್ಕೊಳ್ಳೋದಕ್ಕೆ ಲಾಸ್ಟಲ್ಲಿ ಆ ಥರ ಮಾಡಬೇಕು ನೋಡಿ ಎಲ್ಲಾನು ಸಮೋಸಗಳನ್ನ ಈ ಥರ ರೋಲ್ ಮಾಡ್ಕೊಂಡು ಇಟ್ಕೊಂಡಿರೋದು ನೋಡಿ ಎಲ್ಲಾನು ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಸ್ಟಫಿಂಗ್ ಆಗಿ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದು ಅದು ಸ್ವಲ್ಪ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಳ್ಳೋಣ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇದು ಗೋಲ್ಡನ್ ಬಣ್ಣ ಬರೋವರೆಗು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಹಾಕ್ತಾ ಇದೆ ಬೇಗನೆ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಒಳಗಡೆ ಇರೋ ಮಸಾಲೆಯನ್ನು ಕೂಡ ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಅಲ್ಲೇ ಸ ಸ್ಟಫಿಂಗಿಗೆ ಹೇಗೆ ಮಾಡಿದ್ದೋ ಹಾಗೇ ಇರುತ್ತೆ ತುಂಬ ತೆಳುವಾದರೆ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಕರೆಕ್ಟಾಗಿ ಮೆಥಡ್ ಕರೆಕ್ಟಾಗಿದ್ದರೆ ನೋಡಿ ಎಲ್ಲೂ ಕೂಡ ಬಿಟ್ಕೊಂಡಿಲ್ಲ ಈಗ ಕಲ್ಲರೆಲ್ಲ ಚೇಂಜ್ ಆಗಿದೆ ಗೋಲ್ಡನ್ ಬಣ್ಣ ಬಂದಿದೆ ಇವಾಗ ರೋಲ್ ಸಮೋಸ ರೆಡಿ ಇದೆ ಕ್ರಿಸ್ಪಿಯಾಗಿ ಇರುತ್ತೆ ಮತ್ತು ಇದು ಬೇಗನೆ ಕೆಡೋದಿಲ್ಲ ಇಲ್ಲೆಲ್ಲ ಮಸಾಲೆನೂ ಕೂಡ ಸ್ಟಫಿಂಗಿಗೆ ಒಳಗಡೆ ಎಲ್ಲ ಚೆನ್ನಾಗಿ ಲೇಯರ್ ಬೆಂದಿರೋದ್ರಿಂದ ನೀವು ಒಂದು ವಾರ ಕೂಡ ಇಟ್ಕೋಬೋದು ನೀವೆಲ್ಲಾದರೂ ಹೊರಗಡೆ ಹೋದರೆ ಅಥವಾ ಮನೆಯಲ್ಲಿ ಟೀ ಕಾಫಿ ಟೈಮ್ಗೆ ಅಥವಾ ಮಕ್ಕಳಿಗೆ ಏನಾದರೂ ತಿಂಡಿ ತಿನ್ನಿಸ್ಬೇಕು ಅನಿಸಿದ್ರೆ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಕೂಡ ಖುಷಿ ಖುಷಿಯಾಗಿ ತಿಂತಾರೆ ಇದನ್ನು ಗ್ರೀನ್ ಚಟ್ನಿ ಅಥವಾ ಸಾಸ್ ಜೊತೆ ಮಕ್ಕಳಾದರೆ ಟೊಮೆಟೊ ಸಾಸು ಅಥವಾ ಟೊಮೆಟೊ ಕೆಚಪ್ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ